ನಾಲ್ಕು ವರ್ಷದ ಮಗು ಇಡೀ ಅಪಾರ್ಟ್ಮೆಂಟ್ನ ಮಕ್ಕಳ ಜೊತೆ ನಗು ನಗುತ್ತಾ ಆಟವಾಡುತ್ತಿತ್ತು. ಎಲ್ಲ ಮಕ್ಕಳಿಗೂ ಆ ಮಗುವೆಂದರೆ ಅಚ್ಚು ಮೆಚ್ಚು. ಆದರೆ ದಿಢೀರೆಂದು ಆ ಮಗುವಿನ ಜೊತೆ ಯಾರೂ ಸೇರಬಾರದು ಎಂದು ಎಲ್ಲ ತಂದೆ ತಾಯಿಗಳು ಅವರವರ ಮಕ್ಕಳಿಗೆ ತಿಳಿಸಿದರು ಮತ್ತು ಆ ಮಗು ಮನೆಯಿಂದ ಹೊರಬರದಂತೆ ಮಾಡಲಾಯಿತು. ಅದಕ್ಕೆ ಕಾರಣ ಅವರ ತಂದೆಗೆ ಕೊರೋನಾ ಸೋಂಕು. ಯಾವ ಕಾರಣಕ್ಕಾಗಿ ಆ ಮಗುವಿಗೆ ಈ ಶಿಕ್ಷೆ? ವರ್ಷಗಳ ಕಾಲ ಪ್ರೀತಿಯಿಂದ ಸಾಕಿದ ತಂದೆ, ಕುಟುಂಬಕ್ಕಾಗಿ ತನ್ನ ಸರ್ವಸ್ವವನ್ನೇ ಅರ್ಪಿಸಿದವ, ಮುದ್ದಾದ ಮಡದಿ, 70 ವರ್ಷ ದಾಟಿದ ತಂದೆ ತಾಯಿಯ ಅಗಲಿ ಕೊರೋನಾ ಸೋಂಕಿನಿಂದ ಮೃತಪಟ್ಟನು. ತಂದೆಯನ್ನು ಕೊನೆಯ ಕ್ಷಣದಲ್ಲಿ ನೋಡಲಾಗದ ಪರಿಸ್ಥಿತಿ, ಕರೆಯಿಂದ ಕೊನೆಯ ಅಪ್ಪುಗೆ ನೀಡಲಾಗದ ಮಡದಿ, ತಂದೆ ತಾಯಿಗೆ ದೂರದಿಂದಲೂ ಕೊನೆಯ ನೋಟವಿಲ್ಲದ ಪರಿಸ್ಥಿತಿ. ಈ ಸ್ಥಿತಿ ವೈರಿಗೂ ಬೇಡ ಅಲ್ಲವೇ? ವಿಶ್ವದಲ್ಲಿ ಕೊರೋನಾ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸರ್ಕಾರಗಳು ಒಂದು ಕಡೆ ಆರ್ಥಿಕ ಸಮಸ್ಯೆ, ಮತ್ತೊಂದು ಕಡೆ ಕೊರೋನಾ ಸಮಸ್ಯೆಯನ್ನು ನಿಭಾಯಿಸುವ ವಿಷಮ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿವೆ. ಭಾರತದಲ್ಲಿಯೂ ಈ ವೈರಸ್ ಮರಣ ಮೃದಂಗ ಗಟ್ಟಿಯಾಗಿ ಬಾರಿಸಲು ಆರಂಭಿಸಿಬಿಟ್ಟಿದೆ. ವಿಶ್ವದಲ್ಲಿ ಅಧಿಕ ಸೋಂಕಿತರನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಶ್ರೇಣಿಯನ್ನು ಪಡೆದಿದೆ. ಸೋಂಕು ಇದೇ ರೀತಿಯಲ್ಲಿ ಮುಂದುವರೆದರೆ ನಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ಅಮೆರಿಕವನ್ನು ಮೀರಿಸುವ ಭಯ ಮೂಡಿದರೂ ಅಚ್ಚರಿ ಇಲ್ಲ. ಸರ್ಕಾರಗಳು, ಕಾರ್ಯಕರ್ತರು, ಸಮಾಜ ಸೇವಕರು ತಾವು ಮಾಡುವ ಎಲ್ಲ ಕಾರ್ಯಗಳನ್ನು ವೈರಸ್ ತಡೆಯಲು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಆದರೂ ಈ ವೈರಸ್ ತನ್ನ ಅಟ್ಟ ಆಸವನ್ನು ಮುಂದುವರಿಸುತ್ತಿದೆ. ಈ ಸ್ಥಿತಿಯಲ್ಲಿ ನಾವು ಈಗ ಮಾಡುವ ಒಂದೇ ಒಂದು ತಪ್ಪು ಕೂಡ ನಾವು ಇಲ್ಲಿಯವರೆಗೂ ಕೊರೋನಾ ವಿರುದ್ಧ ಮಾಡಿರುವ ಹೋರಾಟದಲ್ಲಿ ಗಳಿಸಿರುವ ಸಾಧನೆಯನ್ನು ಅಳಸಿ ಹಾಕಬಹುದು ಮತ್ತು ಆ ಪರಿಸ್ಥಿತಿ ತರುವ ಸಮಸ್ಯೆಗಳನ್ನು ಊಹಿಸಲೂ ಸಾಧ್ಯವಿಲ್ಲ. ದೇಶದ ಪ್ರಮುಖ ನಗರಗಳಾದ ಮಹಾರಾಷ್ಟ್ರ, ದಿಲ್ಲಿ ಮತ್ತು ಚೆನ್ನೈಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸಿಗಲಾರದ ಮುನ್ನಡೆಯುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿಯೂ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಿದೆ. ಇದರಿಂದಾಗಿ ಪ್ರಪಂಚದ ಹೆಲ್ತ್ ಸಿಟಿಯಾದ ಬೆಂಗಳೂರಿನಲ್ಲಿ ಕೋವಿಡ್ ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಎದುರಾಗುತ್ತಿದೆ. ಎಲ್ಲ ಆಸ್ಪತ್ರೆಗಳು ಭರ್ತಿಯಾಗುತ್ತಿವೆ. ಹೊಸ ರೋಗಿಗಳಿಗೆ ಹಾಸಿಗೆ ಇಲ್ಲವಾಗಿದೆ. ಸೋಂಕು ಕಂಡುಬಂದರೂ ತಕ್ಷಣ ಆಸ್ಪತ್ರೆಗೆ ಹೋಗುವ ಅವಕಾಶ ಕಡಿಮೆಯಾಗುತ್ತಿದೆ. ಅಧಿಕಾರಿಗಳು ದಾರಿ ತೋರದೆ ಕಂಗಾಲಾಗಿದ್ದಾರೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ ಕರ್ತವ್ಯ ಈ ಸಮಯದಲ್ಲಿ ನಮ್ಮದಾಗಿದೆ. ಈ ದೇಶದ ಜವಾಬ್ದಾರಿಯುತ ನಾಗರಿಕನಾಗಿ ನಾವೆಲ್ಲರೂ ಸೈನಿಕರಾಗಿ ಈ ಕೊರೋನಾ ವೈರಸ್ನ ವಿರುದ್ಧ ಹೋರಾಟ ಮಾಡುವ ಕಾಲ ಈ ಕ್ಷಣವಾಗಿದೆ. ಈ ಸಮಯ ಮೀರಿದರೆ ಹೋರಾಟಕ್ಕೆ ನಾವು ಇರುತ್ತೇವೆ ಎಂದು ಹೇಳುವುದು ಕೂಡ ಕಷ್ಟ. ಆ ನಮ್ಮ ಸೈನಿಕರು ದೇಶವನ್ನು ಕಾಪಾಡುವುದಕ್ಕಾಗಿ ದೇಶದ ಗಡಿಗಳಲ್ಲಿ ಶ್ರಮಿಸುತ್ತಿರಬೇಕಾದರೆ ನಮ್ಮನ್ನು ನಾವು, ನಮ್ಮ ಕುಟುಂಬವನ್ನು ನಾವು ಕಾಪಾಡಿಕೊಳ್ಳಲು ಸೈನಿಕನಾಗಿ ನಿಲ್ಲಲು ಸಾಧ್ಯವಿಲ್ಲವೆಂದರೆ ಮತ್ತೇನು ಮಾಡಲು ಸಾಧ್ಯ? ಎದ್ದೇಳಿ, ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ಸೈನಿಕನಾಗಿ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗಾಗಿ ರಕ್ಷಾ ಕವಚವಾಗಿ ಸಾಮಾಜಿಕ ಅಂತರದ ಗಡಿಯನ್ನು ನಿರ್ಮಿಸಿ. ಆ ಗಡಿಯನ್ನು ಯಾರು ದಾಟದಂತೆ ಪ್ರತಿಕ್ಷಣ ಕಾಯಿರಿ. ರಕ್ಷಣೆಗಾಗಿ ಮಾಸ್ಕ್ ಮತ್ತು ವೈಯಕ್ತಿಕ ಸುರಕ್ಷತೆಯ ಆಯುಧಗಳನ್ನು ಬಳಸುತ್ತಾ ಕೊರೋನಾ ಎಂಬ ವೈರಿಯನ್ನು ಕಣ್ಣಿಗೂ ಕಾಣದಂತೆ ದೂರವಿಡಿ. ಹತ್ತಿರ ಸುಳಿದರೆ ನಿಮ್ಮ ರಕ್ಷಣಾ ಆಯುಧಗಳಿಂದ ಹೋರಾಟ ನಡೆಸಿ ಜಯಗಳಿಸಿ. ನಾವೆಲ್ಲರೂ ಒಬ್ಬೊಬ್ಬ ಸೈನಿಕನಾಗಿ ನಮ್ಮ ಸಾಮಾಜಿಕ ಅಂತರದ ಗಡಿಗಳನ್ನು ಕಾಪಾಡಿಕೊಂಡರೆ ಆ ಕೊರೋನಾವನ್ನು ತಡೆಯಲು ಸಾಧ್ಯ. ಚೀನಾ ಗಡಿಯಲ್ಲಿ ಜೂನ್ 16ರ ರಾತ್ರಿ ನಡೆದ ಗಡಿ ಸಂಘರ್ಷದಲ್ಲಿ ಹುತಾತ್ಮರಾದ ಭಾರತದ 20 ಯೋಧರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಮ್ಮ ಸಾಮಾಜಿಕ ಅಂತರದ ಗಡಿಯನ್ನು ನಾವು ಕಾಪಾಡಲೇಬೇಕಾಗಿದೆ. ಇದುವೇ ನಾವು ಆ ಮಹಾಯೋಧರಿಗೆ ನೀಡುವ ಗೌರವವಾಗಿರುತ್ತದೆ. ಯಾರಿಗೋ ಮತ್ತಾರಿಗೋ ಈ ದಿನ ವೈರಸ್ ಬಂದಿದೆ ಎನ್ನುತ್ತಾ ಎಚ್ಚರಿಕೆ ಇಲ್ಲದೆ, ಸ್ವಯಂ ರಕ್ಷಣೆ ಮಾಡಿಕೊಳ್ಳದೆ ಮುನ್ನಡೆದರೆ ಈ ಮಹಾಮಾರಿ ವೈರಸ್ ನಮ್ಮ ಮನೆ ಸೇರುವ ಕಾಲ ದೂರವಿಲ್ಲ. ಮಿತ್ರರೇ, ಎಚ್ಚೆತ್ತುಕೊಳ್ಳಿ. ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ವೈಯಕ್ತಿಕ ನೈರ್ಮಲ್ಯವನ್ನು ದಿನನಿತ್ಯದ ಜೀವನ ಶೈಲಿಯಂತೆ ಮುಂದುವರಿಸಿ. ನಮ್ಮ ಶಿಸ್ತೇ ನಮ್ಮ ಜೀವ ಉಳಿಸುವ ಸಂಜೀವಿನಿ ಈ ಕ್ಷಣದಲ್ಲಿ. ಧನ್ಯವಾದಗಳು.